ಜೆಪಿ ಭವನದಲ್ಲಿ ಜೆಡಿಎಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಹಾಲಕ್ಷ್ಮಿ ಲೇಔಟ್ನ ಕೈ ಮತ್ತು ಕಮಲದ ಮುಖಂಡರು ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಅಭ್ಯರ್ಥಿಯಾಗಿ ಡಾಕ್ಟರ್ ಪ್ರಸನ್ನ ಇವತ್ತು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಡಾಕ್ಟರ್ ಪ್ರಸನ್ನ ಅವರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ನ ಘಟಾನುಘಟಿಗಳು ಕೂಡ ಪಾಲ್ಗೊಂಡಿದ್ದಾರೆ ಪ್ರಮುಖವಾಗಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಮತ್ತು ಶಾಸಕ ಬಂಡೆಪ್ಪ ಕಾಶೆಂಪೂರ್ ಎಮ್ ಎಲ್ ಸಿ ಶರವಣ ಸೇರಿದಂತೆ ಜೆ ಡಿ ಎಸ್ನ ಘಟಾನುಘಟಿಗಳು ಇವಾಗ ಜೆ ಪಿ ಭವನದಲ್ಲಿ ಹಾಜರಿದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ತೋರೆದು ಜೆ ಡಿ ಎಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳನ್ನು ಗಮನಿಸಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಸೈಡ್ ಲೈನ್ ಮಾಡ್ತಾ ಇರುವುದನ್ನು ಗಮನಿಸಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ ವಂಚನೆಗೆ ಒಳಗಾದಂತಹ ಅಭ್ಯರ್ಥಿಗಳು ಈಗ ಜೆ ಡಿ ಎಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಕಾರಣ ಕುಮಾರಸ್ವಾಮಿಯವರ ದೂರದೃಷ್ಟಿ ಚಿಂತನೆ ಕುಮಾರಸ್ವಾಮಿಯವರ ಒಂದು ರೈತರ ಪರ ಸಮಾಜದ ಹಿಂದುಳಿದವರ ಪರ ಶೋಷಣೆಗೆ ಒಳಗಾದವರ ಪರವಾಗಿ ಇರುವಂತಹ ನಿಲುವುಗಳಿಗೆ ಇವತ್ತು ಕುಮಾರಸ್ವಾಮಿಯವರ ಈ ನಿಲುವುಗಳನ್ನು ಮೆಚ್ಚಿಕೊಂಡು ಇವತ್ತು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ನ ಟಿಕೆಟ್ ವಂಚಿತರು ಒಂದು ಕಡೆ ಜೆ ಡಿ ಎಸ್ ಕಡೆ ಸೇರ್ಪಡೆ ಆಗ್ತಾ ಇದ್ದರು ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ರಘು ಆಚಾರ್ ನಾನು ಜೆ ಡಿ ಎಸ್ಗೆ ಬರ್ತೀನಿ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ವಂಚಿತರು ಮತ್ತೊಂದು ಕಡೆ ಮನೆ ಹಾನ್ಗಲ್ನಲ್ಲೂ ಕೂಡ ಮನೋಹರ್ ತಹಶೀಲ್ದಾರ್ ಕೂಡ ಜೆ ಡಿ ಎಸ್ಗೆ ಸೇರ್ಪಡೆಯಾದರು ಬಹುತೇಕರು ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳನ್ನು ನೋಡಿ ಬೇಸತ್ತು ನಮಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿ ಈಗ ಜೆ ಡಿ ಎಸ್ ಕಡೆ ಮುಖ ಮಾಡ್ತಾ ಇದ್ದಾರೆ